ನಮಸ್ಕಾರ ಆತ್ಮೀಯರೇ, ಅಣ್ಣಾವರ ಮಾತುಗಳು ದಿನಕ್ಕೊಂದು ಮಾತುಕತೆ ಸಂಚಿಕೆ 35. ಇಂದಿನ ಅಣ್ಣಾವರ ಮಾತುಗಳು ಯಾವುದು ಅಂತ ನಾನು ಹೇಳೋದಿಲ್ಲ, ಅದನ್ನು ಅಣ್ಣಾವರ ಮಾತಲ್ಲೇ ಕೇಳೋಣ ಬನ್ನಿ. ನನ್ನ ಇವತ್ತಿನ ಕೀರ್ತಿ ಪ್ರತಿಷ್ಠೆ ಇದೆಲ್ಲ ಅವಳದೆ, ನಮ್ಮ ಅಪ್ಪಾಜಿದೆ, ಅವಳದೆ ಅನ್ನದೇ ತಲೆ ಒಳಗಿದೆ ಹೊರತು ನಂದು ಅನ್ನಿಸ್ಕೊಳ್ಳೋದು ಏನೂ ಉಳದೇ ಇಲ್ಲ. ಇವರೇ ಇದಿಷ್ಟೇ ನಂದು ಅನ್ನೋದು ಯಾವುದು, ಈ ಅನುಭವ, ಈ ನೆನಪು, ಈ ಪ್ರೇಮ, ಇದು ಇನ್ನಿದಕ್ಕಿಂತ ದೊಡ್ಡ ಆಸ್ತಿ ಯಾವುದಿದೆ ಹೇಳಿ ನೋಡೋಣ. ಹಾ, ಎಲ್ಲಿ ಸಿಗುತ್ತೆ? ಎಲ್ಲೂ ಸಂಪಾದನೆ ಮಾಡೋಕ್ಕಾಗಲ್ಲ. ಜೀವಿತದಲ್ಲಿ ನಾನು ಏನು ಸಂಪಾದನೆ ಮಾಡಿ, ನಾನು ಸಂಪಾದನೆ ಮಾಡಿದ್ದೆ ಇದಿಷ್ಟೇ, ನಾನು ಸಂಪಾದನೆ ಮಾಡಿ ಇನ್ನೇನು ಇಲ್ಲ. ಕೇಳಿದ್ರಲ್ಲ ಅಣ್ಣವ್ರ ಮಾತನ್ನ. ಈ ಸಂದರ್ಭ ಬಂದು ನಾವು ಗಾಜನೂರಿಗೆ ಹೋಗಿ ಬಂದ ಮೇಲೆ ಕೂತ್ಕೊಂಡು ರಾಜಕುಮಾರ್ ಅವರ ಹತ್ರ ಮಾತಾಡ್ತಾ ಇದ್ದಾಗ ನುಡಿದ ಮಾತುಗಳು. ಗಾದ್ನೂರಿಗೆ ಹೋಗಬೇಕು ಅಂತ ನನಗೆ ಭಾಳ ಆಸೆ ಇತ್ತು ರಾಜ್ಕುಮಾರ್ ಅವ್ರ ಜೊತೇಲಿ. ಯಾಕಂದರೆ ಗಾದ್ನೂರ ವಿಷಯ ಬಂದಾಗ ತುಂಬ ಭಾವುಕರಾಗಿ ತುಂಬ ಉತ್ಸಾಹದಿಂದ ಹೇಳ್ತಾ ಇದ್ದರು ಮಾತುಗಳನ್ನ ರಾಜ್ಕುಮಾರ್ ಅವರು. ಸರ್, ನೆಕ್ಸ್ಟ್ ಟೈಮ್ ನೀವು ಹೋದಾಗ ನಾನು ಬರ್ತೀನಿ ಸರ್, ನಿಮ್ಮ ಜೊತೇಲಿ ಏನಿದೆ ಖಂಡಿತ ಬನ್ನಿ ಅಂತೇಳಿ ಒಂದು ವಾರದಲ್ಲಿ ನನ್ನ ಕರೆ ಬಂತು. ಪಾರ್ವತಮ್ಮರು ಮಾತಾಡ್ತಾ ಇದ್ದರು, ನಾಳೆ ಗಾದ್ನೂರಿಗೆ ಹೋಗ್ತಾ ಇದ್ದೀವಿ, ನೀವೇನೋ ಬರ್ತೀನಿ ಅಂದಿಲ್ಲ, ಬನ್ನಿ ಅಂದರು. ಭಾಳ ಖುಷಿಯಿಂದ ಹೊರಟೆ ನಾನು ಗಾದ್ನೂರಿಗೆ ಹೋಗಬೇಕಾದ್ರೆ. ರಾಜ್ಕುಮಾರ್ ಅವರು ಏನು ಮಾತು, ಎಷ್ಟೆಲ್ಲ ವೈಭವ, ಆನಂದ ಎಲ್ಲ ಹೇಳ್ತಿರೋದು, ಎಲ್ಲ ಖುಷಿ ಖುಷಿಯಾಗಿ ಹೇಳ್ತಾ ಇದ್ದರು. ಚಾಮರಾಜನಗರ ದಾಟಿದ ತಕ್ಷಣ ಹೇಳಿದ್ರು, ನೋಡಿ ಈ ಚಾಮರಾಜನಗರ ದಾಟಿದ ತಕ್ಷಣ ನನ್ನ ಮೈಯೆಲ್ಲ ರೋಮಾಂಚನ ಆಗುತ್ತೆ ಅಂತ, ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ನಮ್ಮ ಊರು ಬಂದುಬಿಡುತ್ತೆ ಅಂತ. ಅವಾಗೆಲ್ಲ ನಡ್ಕೊಂಡು ಹೋಗ್ತಾ ಇದ್ದೆ ನಾನು, ನಮ್ಮ ಅಪ್ಪಾಜಿ ಎಲ್ಲ ಇದೇ ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ವಿ. ಅವಾಗ ಈ ಥರ ಇಲ್ಲ ಬಿಡಿ ರಸ್ತೆ, ಹೇಗೆಗೋ ಇತ್ತು, ನಡ್ಕೊಂಡು ಹೋಗ್ತಾ ಇದ್ವಿ ಅಂತೆಲ್ಲ ಹೇಳಿದ್ರು. ಆಮೇಲೆ ಒಂದು ಕಡೆ ಹೋದಾಗ ಎರಡೂ ಕಡೆ ತೋರಿಸಿದ್ರು, ನೋಡಿ ಈ ಕಡೆ ಒಂದಷ್ಟು ಎಕರೆ, ಆ ಕಡೆ ಒಂದಷ್ಟು ಎಕರೆ, ಇದೆಲ್ಲ ಈಗ ನಮ್ಮದು ಅಂತ. ಯಾಕಂದರೆ ನಮ್ಮ ಅಪ್ಪಾಜಿ ಕಾಲದಲ್ಲಿ ಒಂದು 3-4 ಎಕರೆ ಏನೋ ಇತ್ತು, ಇವತ್ತು ಇಷ್ಟು ಎಕರೆಗಳು ನಮ್ಮದು. ಯಾಕಂದರೆ ನನಗೆ ಈ ಮೈಯಲ್ಲಿ ಶಕ್ತಿ ಇರುವಾಗಲೇ ಇಲ್ಲೊಂದಷ್ಟು ಕೆಲಸ ಮಾಡಬೇಕು ಅಂತ ಆಸೆ. ಅದಕ್ಕೋಸ್ಕರ ಯಾವಾಗ ಇಲ್ಲಿ ಬರ್ತೀನೋ, ಯಾವಾಗ ಇಲ್ಲಿ ನೆಲೆಸ್ತೀನೋ, ಎಲ್ಲ ನನಗೋಸ್ಕರ ಕಾಯ್ತೀರ ಅನ್ನೋ ಭಾವನೆಯೇ ನನ್ನಲ್ಲಿರುತ್ತೆ. ಅದೆಲ್ಲ ಮಾತಾಡ್ತಾ ಹೋದ್ವಿ, ಕೊನೆಗೆ ಅವರು ಹುಟ್ಟಿದ ಮನೆ ಹತ್ರ ಕರ್ಕೊಂಡೋದ್ರು. ನೋಡಿ ನನ್ನ ಅರಮನೆನ ಅಂತ ತೋರಿಸಿದ್ರು. ಒಂದು ಪುಟ್ಟ ಮನೆ, ಅದಕ್ಕೆ ಎರಡು ಜಗಲಿ ಹೆಂಚುಗಳು ಮೇಲೆ. ಅಲ್ಲಿ ಹೋಗಿ ಆ ಜಗಲಿ ಮೇಲೆ ಕೂತ್ಕೊಂಡ್ರು, ಆ ಮನೆ ಜಗಲಿ ಮೇಲೆ ಕೂತ್ಕೊಂಡು, ಇದು ನಮ್ಮ ಅಪ್ಪಾಜಿಯವರು ಮಲ್ಕೋತಿದ್ದ ಜಾಗ ಅಂತ. ಆ ಜಗಲಿನೆಲ್ಲ ಕೈಯಿಂದ ಸವರಿದ್ರು ನಿಧಾನಕ್ಕೆ. ಇಲ್ಲೊಂದು ಲ್ಯಾಂಟಿನ್ ಅಂತ ಕಟ್ಟಿರೋರು, ರಾತ್ರಿ ಹೊತ್ತು ಕರೆಂಟ್ ಎಲ್ಲ ಇರಲಿಲ್ಲ ನೋಡಿ, ಅದಕ್ಕೋಸ್ಕರ ಲ್ಯಾಂಟಿನ್ ಕಟ್ಟಿರೋರು ಅಂತೇಳಿ ಅವ್ರ ತಂದೆ ಬಗ್ಗೆ ಒಂದಷ್ಟೆಲ್ಲ ಹೇಳಿದ್ರು. ಅವರ ತಂದೆ ಹಾಗೂ ಅವರ ಒಡನಾಟದ ಬಗ್ಗೆ ನಾನು ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ದೆ. ಇವತ್ತು ಅವರ ತಾಯಿಯ ಬಗ್ಗೆ ಅವರು ಹೇಳಿದ ಮಾತುಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಲ್ಲಿ ಕೂತ್ಕೊಂಡ ತಕ್ಷಣ ಅವರಿಗೆ ತಾಯಿಯ ನೆನಪುಗಳು ಒಂದೊಂದಾಗಿ ಬರ್ತಾಯಿದ್ವು. ಅವರು ಹೇಳ್ತಾಯಿದ್ರು, ನೋಡಿ ನಾನು ಇಲ್ಲೇ ಎಲ್ಲೋ ಕೂತ್ಕೊಂಡಿದ್ದೆ, ಆಗ ನಮ್ಮವ್ವೆ ಒಳಗಡೆ ಮಸಾಲೆ ಅರಿತಾ ಇದ್ಲು. ಒಂದು ದಿವಸ ನನಗೀಗಲೂ ಚೆನ್ನಾಗಿ ಜ್ಞಾಪಕ ಇದೆ, ನಾನು ನೋಡ್ತಾ ಇದ್ದೆ ಆಕೆನ, ಧಡಕ್ 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 ಈ ಶಬ್ದ ಅಂದೇ ಕೇಳಿಸೋದು ನನಗೆ. ನಮ್ಮವ್ವೆ ಮುಖ ನೋಡಿದ್ರೆ ಅವಳು ಎಲ್ಲಿದ್ದಾಳು, ಅವಳು ಏನು ಮಾಡ್ತೀರ ಅಂತ ಗೊತ್ತಿಲ್ಲ, ಹಾಗೆ ಎಲ್ಲೋ ಒಂದು ಕಡೆ ಇರೋದು ಅವಳ ದೃಷ್ಟಿ. ಕೂತ್ಕೊಂಡು ಈ ಥರ ಮಸಾಲೆ ಅರಿತಾ ಇರೋಳು. ಅವಳಿಗೆ ಗುರುಪದೇಶ ಆಗಿತ್ತು, ಬಹುಶಃ ಆ ಧ್ಯಾನದಲ್ಲೇ ಇರ್ತಿದ್ಲೇನೋ ಅಂತ ನನಗೆ ಅನ್ನಿಸ್ತಾ ಇತ್ತು. ಆಗಲೂ ಇದೇ ರೀತಿ ಮಜ್ಜಿಗೆ ಕಡಿತಾ ಇದ್ಲು, ಅದು ಅವಾಗಲೂ ಅಷ್ಟೇ, ಈ ಥರ ಅಂತ ಇರೋಳು ಅಷ್ಟೇ. ಎಲ್ಲೋ ಮುಖ, ಮಹಾ ಮೌನಿ ಅವಳು. ಆಮೇಲೆ ಆ ಬೆಣ್ಣೆ ಬಂದ್ರೆ ಇದರ ತೆಗಿಯಳು, ಈ ಥರ ತೆಗಿಯಳು ಅಷ್ಟೇ. ಇದೆಲ್ಲ ನನಗೆ ಚೆನ್ನಾಗಿ ಜ್ಞಾಪಕ ಇದೆ ಈಗಲೂ ಕೂಡ. ಅದೇ ಜಾಗದಲ್ಲಿ ಕೂತ್ಕೋತಿದ್ಲು ನಮ್ಮವ್ವೆ ಅಂತ ನೋಡಿದ್ರು. ಒಂದು ಕ್ಷಣ ಮೌನ ಆದರು. ನಮ್ಮವ್ವೆ ಈಗಲೂ ನನಗೆ ಕಾಣ್ತಾ ಇದ್ದಾಳೆ ಅಂತ, ನನಗೆ ಅವಳು ಬಿಟ್ಟಿರೋಕ್ಕಾಗೋದೇ ಇಲ್ಲ ಅಂತ ಅಂತ ಹತ್ಬಿಟ್ರು. ನಾನೇನು ಮಾಡಲಿ, ನಾನು ಅವ್ರ ಹತ್ರ ಹೋದೆ. ಅವ್ರ ಹತ್ರ ಹೋಗಿ ಅವ್ರ ಕೈಗಳನ್ನ ಗಟ್ಟಿಯಾಗಿ ಹಿಡ್ಕೊಂಡೆ, ಅವರು ಕೈಗಳನ್ನ ಗಟ್ಟಿಯಾಗಿ ಹಿಡ್ಕೊಂಡ್ರು. ಆಮೇಲೆ ಅವರೇ ಸಮಾಧಾನ ಮಾಡಿಕೊಂಡ್ರು. ಆದ್ರೆ ಮಹಾ ತಪಸ್ವಿ ಅವಳು, ಮಹಾ ಮೌನಿ. ಮನೆಯನ್ನೆಲ್ಲ ಕ್ಲೀನಾಗಿ ಇಟ್ಟಿರೋಳು, ಈ ಗಾರೆ ಎಲ್ಲ ಹಾಕಿ ಅದನ್ನೆಲ್ಲ ನೀಟಾಗಿ ಇಟ್ಟಿರೋಳು. ಗಾರೆ ಹಾಕಿ ಹಾಕಿ ಅವಳ ಕೈಗೆ ತೂತ್ ಬಂದುಬಿಟ್ಟಿತ್ತು, ಅಷ್ಟರ ಮಟ್ಟಿಗೆ ಅದನ್ನು ಕ್ಲೀನಾಗಿಡಬೇಕು ಅನ್ನೋದಿತ್ತು ಅವಳಿಗೆ. 3-4 ದಿವಸ ಆಕೆ ಊಟನೇ ಮಾಡಿಲ್ಲ, ನನಗೆ ಅದು ಗೊತ್ತೇ ಇಲ್ಲ. ಎಲ್ರಿಗೂ ನಮಗೆಲ್ಲರಿಗೂ ಕೊಡೋರು, ಇರೋದನ್ನೆಲ್ಲ ಹಂಚಿಬಿಟ್ಟು ಕೊಡೋರು. ಕೊಟ್ಟ ಮೇಲೆ ನಿಂದವ್ವ ನಂದು ಆಯ್ತು ಕಣಪ್ಪ ಅಂತ, ಹೌದಾ ಅಂತ ನಾವು ತಿಂತಾಯಿದ್ವಿ. ನನಗೆ 3-4 ದಿವಸ ಆದಮೇಲೆ ಗೊತ್ತಾಗೋದು, ಓ ನಮ್ಮವ್ವೆ ನೀರು ಮಾತ್ರ ಕುಡಿತಾ ಇದ್ರು, ತಿಂಡಿನೇ ತಿಂದಿಲ್ಲ ಅಂತ. ಈ ರೀತಿ ನಮ್ಮನ್ನು ಬೆಳೆಸಿದ್ದಾಳೆ,
ಇವತ್ತೇನು ಈ ರಾಜ್ಕುಮಾರ್ ಯಾವ ಮಟ್ಟ ಮುಟ್ಟಿದ್ದಾರೆ, ಇದೇನಾದರೂ ಸಿಕ್ಕಿದೆಯಾ, ಜನಗಳ ಪ್ರೀತಿ ಸಿಕ್ಕಿದೆ ಅಂದರೆ ಇದೇನು ನನ್ನದೇನೂ ಇಲ್ಲ ಇದರಲ್ಲಿ, ಎಲ್ಲ ನಮ್ಮವ್ವೆ ನಮ್ಮ ಅಪ್ಪಾಜಿ ಇವರಿಬ್ಬರೇ ಇವರಿಬ್ಬರೇ ಇದಕ್ಕೆ ಕಾರಣ ಅಂತಿದ್ದೀವಿ. ವಿನಃ ಎಳ್ಳಷ್ಟು ನಾನೇನು ಮಾಡಿದೆ ನಾನೇನು ಸಾಧಿಸಿದೆ ಅನ್ನೋದು ನನ್ನದು ಇಲ್ಲವೇ ಇಲ್ಲ ಪ್ರವೀಣ್. ಆಮೇಲೆ ಅವ್ರಿಗೆ ಅವ್ರ ತಾಯಿ ಜೊತೆ ಸುತ್ತಾಡಿದ ನೆನಪುಗಳು ಬಂತು. ಅವ್ರು ಹೇಳ್ತಾಯಿದ್ರು, ನಾನು ತುಂಬ ಚಿಕ್ಕ ಹುಡುಗ, ನಮ್ಮವ್ವೆ ದಿನ ಸೌದೆ ತರೋಳು, ಸೌದೆ ತರಬೇಕಾದ್ರೆ ಕಾಡಿಗೆ ಹೋಗ್ತಾಯಿದ್ವಿ. ಕಾಡಿಗೆ ಹೋದಾಗ ನಮ್ಮವ್ವೆ ನಾನು ಕರ್ಕೊಂಡು ಹೋಗಳು, ನಾನು ಅವ್ರ ಹಿಂದೆನೇ ಹೋಗ್ತಿದ್ದೆ. ಈಗಲೂ ನೋಡಿ ಅವಳ ಕಾಲು ನೋಡ್ತಾ ಹೋಗೋದಷ್ಟೇ, ಎಲ್ಲಿ ಹೋಗ್ತಾಳೋ ಗೊತ್ತಿಲ್ಲ. ನಡ್ಕೋತಾ ಹೋಗೋದು, ಅವಳ ಹಿಂದೆನೇ ಹೋಗೋದು, ನಡೀತಾ 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 ನೋಡಿ ಕಾಡು ಬಂದಿರೋದು. ಸರಿ, ಆಕೆ ಅಲ್ಲಿ ಬಿದ್ದಿರೋ ಮರಗಳನ್ನೆಲ್ಲ ಸೇರಿಸಿ ಒಂದು ದೊಡ್ಡದೊಂದು ಹೊರೆ ಮಾಡೋಳು, ಒಂದು ಸಣ್ಣ ಹೊರೆ ನನಗೋಸ್ಕರ ಮಾಡೋಳು. ಅವಳು ಅದನ್ನು ತಲೆ ಇಟ್ಕೊಂಬರೋದು, ನಾನು ಇದು ಚಿಕ್ಕ ಹೊರೆ ನಾನು ಇಟ್ಕೊಂಬರೋದು. ಇದೇ ರೀತಿ ನೀರು ತರ್ತಾಯಿದ್ವಿ. ಹೊನ್ನೊಳೆ ಅಂತಿದೆ ಅಲ್ಲಿ ನಮ್ಮ ಇದರಿಂದ ಸ್ವಲ್ಪ ದೂರ, ಅಲ್ಲಿಂದ ನೀರು ತರ್ತಾಯಿದ್ವಿ ಬೆಳಗ್ಗೆ ಸಾಯಂಕಾಲ ಎರಡು ಹೊತ್ತು. ಆಗ ಒಂದು ದೊಡ್ಡ ಹಂಡೆ ಅವಳಿಗೆ, ಅವಳ ತಲೆ ಮೇಲೆ ಒಂದು ಸಣ್ಣ ಬಿಂದಿಗೆ ಥರ ನನಗೆ ಕೊಡೋಳು. ಸೊ ಆವಾಗಲೂ ಅಷ್ಟೇ, ಅವಳ ಕಾಲು ನೋಡ್ತಾ ಹೋಗೋದು, ನೀರೆಲ್ಲ ತುಂಬಿಕೊಂಡು ಅಂತ ಹೇಳಿ ಮತ್ತೆ ಎಲ್ಲರೂ ದಾರಿ ತಪ್ಪಿದ್ರೆ ಮತ್ತೆ ಅವಳ ಕಾಲು ನೋಡ್ತಾ ಬರೋದು, ವಾಪಸ್ ಮನೆಗೆ ಬರೋದು. ಈ ರೀತಿ ಅವಳ ಹಿಂದೆ ಸುತ್ತಿ ಸುತ್ತಿ ಅವಳ ಕಾಲುಗಳನ್ನೇ ನೋಡ್ಕೊಂಡು ಸುತ್ತಿ ಈಗಲೂ ನನಗೆ ಅದು ಅಚ್ಚಳಿಯದ ನೆನಪಾಗಿ ಉಳ್ಕೊಂಡಿದೆ. ಈ ತಾಯಿ ಅನ್ನೋ ಪದದಲ್ಲಿ ಎಷ್ಟೊಂದು ಮಾಧುರ್ಯ ಇದೆ, ಎಷ್ಟೊಂದು ಭಾವ ಇದೆ ನೋಡಿ ಅಂತ. ತಾಯಿ ಅಮ್ಮ, ತಾಯಿ ದೇವರು, ತಾಯಿ ನುಡಿ, ತಾಯಿ ನಾಡು, ನೋಡಿ ಎಲ್ಲ ಶಬ್ದಗಳು ನಮ್ಮನ್ನು ಒಂಥರ ಪುಳಕಿತಗೊಳಿಸ್ತವೆ, ರೋಮಾಂಚನ ಆಗುತ್ತೆ ನನಗೆ ಆ ಶಬ್ದಗಳನ್ನ ಕೇಳಿದಾಗಲೇ. ಗಾದ್ನೂರೆಲ್ಲ ಸುತ್ತದ ಮೇಲೆ ಮತ್ತೆ ನಾವು ವಾಪಸ್ ಹೊರಟ್ವಿ. ವಾಪಸ್ ಹೊರಡಬೇಕಾದ್ರೆ ಬರಬೇಕಾದ್ರೆ ನಾವು ಎಷ್ಟು ಮಾತಾಡ್ತಾ ಬಂದಿದ್ದೀವಿ, ರಸವತ್ತಾಗಿ ಹೇಳ್ತಾಯಿದ್ರು ರಾಜ್ಕುಮಾರ್ ಅವರು ಆ ವಿಷಯ ಈ ವಿಷಯ, ಅಲ್ಲಿ ಮಣ್ಣಿನ ಗುಣ ಹೀಗೆ, ಅಲ್ಲಿ ನಾವೇನೇನು ಬೆಳಿತೀವಿ ಅಂತೆಲ್ಲ ಮಾತಾಡ್ತಿದ್ದಿದ್ದು. ರಾಜ್ಕುಮಾರು ಬರಬೇಕಾದ್ರೆ ಮೌನವಾಗಿದ್ದರು. ಅವ್ರ ಮುಖ ನನಗೆ ಈಗಲೂ ಜ್ಞಾಪಕ ಇದೆ, ಹಿಕ್ಕುದಿರಷ್ಟೇ. ಏನೋ ಒಂದು ಆನಂದ, ಏನೋ ಒಂದು ಸ್ವರ್ಗ ಕಂಡ ತೃಪ್ತಿ ಅಂತಾರಲ್ಲ ಹಾಗೆ. ಇಷ್ಟೇ, ಯಾವ ಮಾತು ಇಲ್ಲ. ಬೆಂಗಳೂರು ಬರೋವರೆಗೂ ಅವ್ರ ಮಾತೇ ಆಡಲಿಲ್ಲ. ಆ ಥರ ಒಂದು ಸಂತೃಪ್ತಿಯಿಂದ ವಾಪಸ್ ಬಂದ್ವಿ. ರಾಜ್ಕುಮಾರ್ ಅವರು ತಮ್ಮ ತಾಯಿಯ ಸಕಲ ಸೇವೆಯನ್ನು ಮಾಡ್ತಾರೆ. ಅನುಕೂಲವಿಲ್ಲದಿರುವಾಗ ಅವರಿಗೆ ತಾಯಿಯವರಿಗೆ ಹೆಚ್ಚಾಗಿ ಏನು ಮಾಡೋದಕ್ಕಾಗೋದಿಲ್ಲ. ಆದರೆ ಒಂದು ಸಲ ಪರಿಸ್ಥಿತಿ ಸ್ವಲ್ಪ ಸುಧಾರಿಸಿದ ಮೇಲೆ ಅವ್ರ ತಾಯಿನ ತುಂಬ ಸಂತೋಷವಾಗಿರೋ ಹಾಗೆ ತುಂಬ ಪ್ರೀತಿಯಿಂದ ನೋಡ್ಕೋತಾರೆ. ವಿದೇಶ ಪ್ರವಾಸ ಎಲ್ಲ ಮಾಡಿಸ್ಕೊಂಬರ್ತಾರೆ. ಹಾಗೆಯೇ ಎಲ್ಲ ಪ್ರಶಸ್ತಿಯಾಗಲಿ, ಸಭೆ ಸಮಾರಂಭ ಆಗಲಿ, ಯಾವುದೇ ವಿಷಯ, ಯಾವುದೇ ಒಂದು ಸಮಾರಂಭಕ್ಕೆ ಹೋಗಬೇಕು ಅಂದರೆ ತಾಯಿಯವ್ರನ್ನ ಜೊತೆಲೇ ಕರ್ಕೊಂಡು ಹೋಗ್ತಾರೆ. ಇದಲ್ಲದೆ ನೋಡಿ, ರಾಜ್ಕುಮಾರ್ ಅವರಿಗೆ ಮನೆ ಬಿಟ್ಟು ಹೋಗಬೇಕಾದ್ರೆ ಯಾವುದೇ ಕಾರ್ಯಕ್ಕಿರಲಿ, ಮನೆಯಿಂದ ಹೊರಗೆ ಹೋಗಬೇಕು ಅಂದಾಗ ಅವ್ರ ತಾಯಿಯಲ್ಲಿ ನಿಂತಿರಬೇಕು. ಅವ್ರ ತಾಯಿಗೆ ಅಮ್ಮ ಬರ್ತೀನಿ ಅಂತೇಳಿ ನಮಸ್ಕಾರ ಮಾಡಿ ಹೋಗೋದೊಂದು ಪದ್ಧತಿನೇ ಆಗೋಗ್ಬಿಟ್ಟಿತ್ತು. ವಿಶೇಷ ಗೌರವ, ಪ್ರೀತಿ ಹಾಗೂ ಅತ್ಯಂತ ಆದರದಿಂದ ತಾಯಿನ ನೋಡ್ಕೋತಾರೆ ಅವರು. ಅವರ ತಾಯಿಯವರು ಇಲ್ಲವಾದ ಮೇಲೆ ರಾಜ್ಕುಮಾರ್ ಅವರು ತುಂಬ ಮಂಕಾಗಿದ್ದರು. ಅವರು ಜೀವನದಲ್ಲಿ ಒಂಥರ ಉತ್ಸಾಹನೇ ಕಳ್ಕೊಂಬಿಟ್ಟಿದ್ರು ಅನಿಸುತ್ತೆ. ಯಾವುದರಲ್ಲೂ ಅಂಥ ಒಂದು ಆಸಕ್ತಿ ತೋರಿಸ್ತಾನೇ ಇರಲಿಲ್ಲ. ಪ್ರತಿ ವರ್ಷ ಹುಟ್ಟಿದಬ್ಬ ದಿವಸ ಬಂದು ಜನ ಎಲ್ಲ ಅಣ್ಣ ನೀವು ಸಿನಿಮಾ ಮಾಡಬೇಕು ಸಿನಿಮಾ ಮಾಡ್ಕಂದ್ರೆ ಒಂದು 3-4 ವರ್ಷ ಅವರು ಸಿನಿಮಾನೇ ಮಾಡಲಿಲ್ಲ. ಕೊನೆಗೆ ಅಭಿಮಾನಿಗಳ ಅತಿರೇಕದ ಒತ್ತಾಯದ ಮೇರೆಗೆ ಮಾಡೋದು ಜೀವನ ಚೈತ್ರ ಮಾಡೋದಾಗಿ ಒಪ್ಕೊಂಡಿದ್ದರು. ಹೀಗೆ ಅವರು ಪ್ರತಿದಿನ ಯಾವುದೇ ಮಾತುಕತೆಯಲ್ಲಿರಲಿ, ನಾವು ಎಲ್ಲೋ ಒಂದು ಕಡೆ ಅವ್ರ ತಾಯಿಯ ನೆನಪು, ಅವ್ರ ತಾಯಿಯ ವಿಷಯ ಬರದೇ ಇರ್ತಿರಲಿಲ್ಲ, ಅವ್ರ ತಂದೆ ವಿಷಯ ಬರದೇ ಇರ್ತಿರಲಿಲ್ಲ. ರಾಜ್ಕುಮಾರ್ ಅವರು ದೇಹ ತ್ಯಜಿಸಿದ ನಂತರ ನಾನು ಕೂಡ ಅದೇ ರೀತಿ ಮಂಕಾಗ್ಬಿಟ್ಟೆ. ನಂಗೆ ತುಂಬ ಜನ ಪತ್ರಕರ್ತರು ಹೇಳ್ತಾಯಿದ್ರು, ನೀವು ತುಂಬ ಓಡಾಡಿದ್ರೆ ಒಂದು ಯಾವುದಾದ್ರು ಪುಸ್ತಕ ಬರೀರಿ, ಪುಸ್ತಕ ಬರೀರಿ ಅಂತೆಲ್ಲ. ನನಗೆ ಯಾಕೋ ಆವಾಗ ಉತ್ಸಾಹನೇ ಇರಲಿಲ್ಲ, ನಾನು ಸುಮ್ಮನೆ ಇದ್ದೆ. ಮತ್ತು ನಮ್ಮ ಆತ್ಮೀಯ ಪತ್ರಕರ್ತ ಗಣೇಶ್ ಕಾಸ್ಗೋಡ್ ಅವರು ತುಂಬ ಒತ್ತಾಯ ಮಾಡೋದಿಲ್ಲ, ನೀವು ಬರೀಲೇಬೇಕು, ಅದೊಂದು ದಾಖಲಾಗಿ ಉಳಿಬೇಕು, ಯಾಕಂದರೆ ಮುಂದಿನ ಪೀಳಿಗೆ ಕೂಡ ಅದು ಉಪಯೋಗ ಆಗುತ್ತೆ, ಬರೀರಿ ಅಂತೇಳಿ ಒತ್ತಾಯ ಮಾಡಿದ್ರು. ಆವಾಗ ನಾನು ಪೆನ್ ಇಟ್ಕೊಂಡು ಬರೆಯೋಕ್ಕೆ ಶುರು ಮಾಡಿದೆ. ಎಲ್ಲ ಮುಗಿದ ಮೇಲೆ ಪಾರ್ವತಮ್ಮ ಹೋದೆ, ಅಮ್ಮ ನಾನು ಅಣ್ಣವ್ರ ಬಗ್ಗೆ ಒಂದು ಪುಸ್ತಕ ಬರೆದಿದ್ದೀನಿ, ನನಗೆ ಇದಕ್ಕೆ ನಿಮ್ಮ ಮುನ್ನುಡಿ ಬೇಕು ಅಂತಂದೆ. ಅದಕ್ಕೆ ಅಮ್ಮ ಆಯ್ತಪ್ಪ ಒಂದು ಸಲ ಓದಿ ಹೇಳು ನನಗೆ ಅದು. ತಾಳ್ಮೆಯಿಂದ ಕೂತ್ಕೊಂಡು ಪೂರ್ತಿ ಪುಸ್ತಕನ ಓದೋದನ್ನು ಕೇಳ್ತಾ ಕೂತ್ಕೊಂಡ್ರು. ಅದರಲ್ಲಿ ವಿಶೇಷವಾಗಿ ಗಾಜನೂರ ಒಂದು ಅಧ್ಯಾಯ ಇದೆ, ಅದು ಬಂದಾಗ ಅಮ್ಮ ಕೂಡ ತುಂಬ ಭಾವುಕರಾದರು. ನಾನು ಅದು ಪೂರ್ತಿ ಓದಿ ಮುಗಿಸಿದ ತಕ್ಷಣ ಈ ಮುಖ ನೋಡಿದ್ರೆ ಅಮ್ಮನ ಕಣ್ಣಲ್ಲಿ ನೀರಿತ್ತು. ಅಲ್ಲಪ್ಪ, ಈ ವಿಷಯ ಕೇಳಿದ್ಮೇಲೆ ನನಗನ್ನಿಸ್ತು ಎಷ್ಟೊಂದು ವಿಷಯ ನಿನ್ನ ಹತ್ರ ಮಾತಾಡಿದ್ದಾರೆ ನಮ್ಮ ಯಜಮಾನರು. ಆ ಗಾದ್ನೂರ ವಿಷಯ ಕೇಳಿದಾಗಂತೂ ನನ್ನ ಕಣ್ಣಲ್ಲಿ ನೀರೇ ಬಂದುಬಿಡ್ತು. ಅಲ್ಲ, ಅವಾಗ ನನಗೆ ಒಂದು ಅರ್ಥ ಆಯಿತು, ಎಷ್ಟು ಪ್ರೀತಿಸಿರಬೇಕು ನಮ್ಮ ಯಜಮಾನರು ನಿನ್ನ, ಯಾಕಂದರೆ ಯಾರಾದ್ರೂ ಇಷ್ಟೊಂದು ಹೇಳ್ಕೊಂಡಿರಲಿಲ್ಲ ಅವರು. ಇಷ್ಟೊಂದು ವಿಷಯ ನಿನ್ನ ಹತ್ರ ಹೇಳಿದ್ದಾರೆ ಅಂದರೆ ನಿನ್ನನ್ನು ತುಂಬ ಪ್ರೀತಿಸಿರ್ಬೇಕು ಅವರು ಅಂತಂದರು. ಇದಾದಮೇಲೆ ನಾನೊಂದು ಮಾತು ಕೇಳಿದೆ, ಅಮ್ಮ ನನಗೆ ಆಶ್ಚರ್ಯ ಆಯಿತು ಇದೆಲ್ಲ ಪುಸ್ತಕ ಬರೆದ ಮೇಲೆ.
ರಾಜ್ಕುಮಾರ್ ಅವರು ನಾನು ಏನು ಕೇಳಿದ್ರೂ ಇಲ್ಲ ಅನ್ನಲಿಲ್ಲ ಸರ್ ನಿಮ್ಮ ಜೊತೆ ನಾನು ಗಾದ್ನೂರು ಬರಬೇಕು ಅಂದೆ ಸರಿ ಬನ್ನಿ ಅಂತ ಹೇಳಿ ಕರ್ಕೊಂಡು ಹೋದರು ಸರ್ ನಮ್ಮೂರಿಗೆ ಬರಬೇಕು ಅಂದರೆ ನಮ್ಮೂರಿಗೆ ಬಂದರು ಸರ್ ನನ್ನ ಚಿತ್ರದಲ್ಲಿ ಒಂದು ಹಾಡು ಹೇಳಬೇಕು ಅಂದೆ ಅಷ್ಟೊತ್ತಿಗೆ ಇನ್ನು ಹಾಡೋದಿಲ್ಲ ಅಂತ ತೀರ್ಮಾನ ಮಾಡಿದರೂ ಕೂಡ ರಾಜ್ಕುಮಾರ್ ಅವರು ನನಗೋಸ್ಕರ ಬಂದು ಹಾಡಿದ್ರು ಇದು ಹೇಗೆ ಏನು ಅಂತ ನನಗೆ ಅರ್ಥ ಆಗ್ತಿಲ್ಲ ನಾನೊಬ್ಬ ಫೋಟೋಗ್ರಾಫರಾಗಿ ಬಂದೆ ಇಷ್ಟೊಂದು ಪ್ರೀತಿ ಹೇಗೆ ಧಾರೆ ಇರಿದ್ರು ಅಂತ ನನಗೆ ಅರ್ಥ ಆಗ್ತಿಲ್ಲ ಅಂದೆ ನನಗೆ ಅರ್ಥ ಆಗಿದೆ ಪ್ರವೀಣ್ ಅಂದರು ಅಮ್ಮ ಏನಮ್ಮ ಅಂತಂದೆ ಇಲ್ಲ ನೀವು ಮೊದಲನೇ ಸಲ ನಮ್ಮ ಮನೆಗೆ ಬಂದಾಗ ನೀವು ರಾಜ್ಕುಮಾರ್ ಅವರ ಭಾವಚಿತ್ರ ಸೆರೆ ಹಿಡಿಲಿಲ್ಲ ಅವರ ಹೃದಯನೇ ಸೆರೆ ಹಿಡಿದ್ರು ಅಂದರು ಅಪ್ಪ ಎಂಥ ಮಾತು ಅಂದ್ಕೊಂಡೆ ನಾನು ಅಷ್ಟರಲ್ಲಿ ಹೇಳಿದ್ರು ಅಮ್ಮನೇ ಇದನ್ನು ಮುನ್ನುಡಿಯಲ್ಲಿ ಸೇರಿಸು ಅಂದರು ಅಷ್ಟೊಂದು ಮುನ್ನುಡಿ ವಿಷಯವಾಗಿ ಕೆಲವೆಲ್ಲ ಹೇಳಿದರು ಅವರು ಇದನ್ನು ಸೇರಿಸು ಅಂದರು ಆಯ್ತಮ್ಮ ಅಂತೇಳಿ ಕೊನೆಗೆ ಆ ಮುನ್ನುಡಿನ ಓದಿ ಹೇಳಿದೆ ಅವ್ರು ಹೇಳಿದ ಮಾತುಗಳನ್ನ ಅದನ್ನೆಲ್ಲ ಕೇಳಿ ಸರಿ ನಂದೊಂದು ಸಹಿ ಹಾಕ್ಕೊಡ್ತೀನಿ ಅಂತ ಪಾರ್ವತಮ್ಮ ರಾಜ್ಕುಮಾರ್ ಅಂತ ಸಹಿ ಮಾಡಿ ಕೊಟ್ಟರು ಇದಿಷ್ಟು ಇಂದಿನ ಮಾತುಕತೆ ನಾಳೆ ಮತ್ತೊಂದು ಮಾತುಕತೆಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ